ಎಲ್ಲರಿಗೂ ನಮಸ್ಕಾರ. ವಾಹನ ಪ್ರಯಾಣಗಳಲ್ಲಿ ಮುಖ್ಯವಾಗಿರುವ ಒಂದು ವಿಚಾರ ಸೇಫ್ಟಿ ಮೆಷರ್ಸ್. ಸೀಟ್ ಬೆಲ್ಟ್ ಆದ ಒಂದು ಸೇಫ್ಟಿ ಮೆಷರ್ಗೆ 60 ವರ್ಷದ ಇತಿಹಾಸವಿದೆ. ಅದರಿಂದ ಒಂದು ಕತೆ ಕೂಡ ಇದೆ. 1950s ಅಲ್ಲಿ ಕಾರ್ ತುಂಬಾ ಜನರ ಮಧ್ಯೆ ಪಾಪ್ಯುಲರ್ ಆಯಿತು. ವೋಲ್ವೊ ಆದ ಕಾರ್ ಕಂಪನಿ ಒಂದು ಪ್ರಾಬ್ಲಮ್ ನ ಗಮನಿಸಿದ್ರು. ಕಾರ್ ಅಲ್ಲಿ ಅಪಘಾತವಾದಾಗ ಜನರು ಗಾಯಗಳನ್ನ ಗಮನಿಸಿದ್ರು. ಕಾರ್ ಅಲ್ಲಿ ಜನರುಗಳು ಸುರಕ್ಷಿತವಾಗಿರೋದಕ್ಕೆ ಒಂದು ವಿಚಾರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ವೋಲ್ವೊ ಕಂಪನಿ 1958 ನಿಲ್ಸ್ ಬೋಲಿನ್ ಎಂಬ ವ್ಯಕ್ತಿನ ಅಪಾಯಿಂಟ್ ಮಾಡಿದ್ರು. ಅವರು ಫಸ್ಟ್ ಮೊದಲ ಚೀಫ್ ಸೇಫ್ಟಿ ಇಂಜಿನಿಯರ್ ಆಗಿ ಆ ಕಂಪನಿಯಲ್ಲಿ ಅಪಾಯಿಂಟ್ ಆದ್ರು. ಬೋಲಿನ್ ಒಂದು ಹೊಸ ಸೀಟ್ ಬೆಲ್ಟ್ ನ ಕಂಡುಹಿಡಿದ್ರು. ಆ ಸೀಟ್ ಬೆಲ್ಟ್ ಹೆಸರು 3-point ಸೀಟ್ ಬೆಲ್ಟ್. ಅದು ಚಾಲಕರನ್ನು ಮತ್ತು ಸವಾರರನ್ನು ಉತ್ತಮವಾಗಿ ರಕ್ಷಿಸಕ್ಕೆ ಉಪಕಾರವಾಗಿತ್ತು. ಬೋಲಿನ್ ಕಂಡಿಡಿದಂತಹ 3-point ಸೀಟ್ ಬೆಲ್ಟ್ ನಾವು ಈಗಲೂ ಕೂಡ ಯೂಸ್ ಮಾಡುವಂತಹ ಒಂದು ಸೀಟ್ ಬೆಲ್ಟ್. ಅದು ವೋಲ್ವೊ ಕಂಪನಿಯವರು ಫಸ್ಟ್ ಅವ್ರು ಕಂಡಿಡಿದಾದ್ಮೇಲೆ ಟೆಸ್ಟ್ಗೆ ಕೊಟ್ಟಾಗ ಸೇಫ್ಟಿ ಮೆಷರ್ಸ್ ಅಲ್ಲಿ ಟಾಪ್ ಬಂತು. ವೋಲ್ವೊ ಕಂಪನಿಯವರು ಈ 3-point ಸೀಟ್ ಬೆಲ್ಟ್ ಡಿಸೈನ್ ನ ಬೇರೆ ಆಟೋಮೊಬೈಲ್ ಕಂಪನೀಸ್ಗೆ ಫ್ರೀಯಾಗಿ ಮಾರಿದ್ರು. 1968 ಹೊತ್ತಿಗೆ ಅಮೆರಿಕದ ಎಲ್ಲಾ ವಾಹನಗಳು 3-point ಸೀಟ್ ಬೆಲ್ಟ್ ಅಗತ್ಯವಾಗಿತ್ತು. ಬೋಲಿನ್ ಕಂಡಿಡಿದಂತಹ ಈ 3-point ಸೀಟ್ ಬೆಲ್ಟ್ ಎಷ್ಟೋ ಲಕ್ಷಗಳ ಜೀವನವನ್ನು ಉಳಿಸಿತ್ತು ಅಂತ ಹೇಳ್ಬೋದು. 2016 ಕಾರ್ ಆಕ್ಸಿಡೆಂಟ್ ಸ್ಟಾಟಿಸ್ಟಿಕ್ಸ್ ರಿಪೋರ್ಟ್ ಪ್ರಕಾರ ಸೀಟ್ ಬೆಲ್ಟ್ಗಳು 14,668 ಜೀವನಗಳನ್ನು ಉಳಿಸಿತ್ತು ಅಂತ ಒಂದು ರಿಪೋರ್ಟ್ ಹೇಳುತ್ತೆ. ಇವತ್ತಿನ ಮಾಡರ್ನ್ ಕಾರ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಏರ್ ಬ್ಯಾಗ್ಸ್ ಆದ ಇನ್ನೊಂದು ಸೇಫ್ಟಿ ಮೆಷರ್ಸ್ ಸೀಟ್ ಬೆಲ್ಟ್ ಹೊಂದಿಗೆ ಕೆಲಸ ಮಾಡಂಗೆ ಡಿಸೈನ್ ಮಾಡಿದ್ದಾರೆ. ಸೀಟ್ ಬೆಲ್ಟ್ ಗಂಭೀರ ಗಾಯದ ಸಾಧ್ಯತೆಯನ್ನು 50% ಕಡಿಮೆ ಮಾಡುತ್ತದೆ. ಚಿಕ್ಕ ಇನ್ವೆನ್ಷನ್ ಒಂದು ದೊಡ್ಡ ಮನುಷ್ಯರ ಜೀವನ ಉಳಿಸಕ್ಕೆ ಕೆಲಸ ಮಾಡುತ್ತೆ. ಸೇಫ್ಟಿ ರೂಲ್ಸ್ ಫಾಲೋ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.